ಹೇ ಗೈಝ್ ವಾಟ್ಸಪ್ ನಾನು ಚಿದಾನಂದ್ ವೆಲ್ಕಮ್ ಟು ಅರ್ ಅನ್ ಅಕಾಡೆಮಿ ಓಕೆ ಓಕೆ ಗೈಝ್ ನಾವಿವತ್ತು ಕನ್ನಡ ಫೇರ್ಸ್ನಲ್ಲಿರ್ತಕ್ಕಂಥ ಹೆಲಿಕಾಪ್ಟರ್ ಮನೆ ಬಗ್ಗೆ ಮಾತಾಡೋಣ ನಿಮ್ಗೆ ಗೊತ್ತಿರ್ಬೋದು ಹೆಲಿಕಾಪ್ಟರ್ ಮನಿ ಏನು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು ಏನು ಹೆಲಿಕಾಪ್ಟರ್ ಮನೆ ಹೆಲಿಕಾಪ್ಟರ್ ಮನೆ ಅಂತಂದರೆ ಹೆಲಿಕಾಪ್ಟರ್ದಿಂದ ನೋಟ್ಗಳನ್ನು ಉದುರಿಸ್ತಾರಾ ಹೆಲಿಕಾಪ್ಟರ್ದಿಂದ ಕೆಳಗಡೆ ನೋಟ್ಗಳನ್ನು ಎಸಿತಾರಾ ನೋ ಚಾನ್ಸೇ ಇಲ್ಲ ಹಾಂ ಆ ರೀತಿ ಮಾಡಲ್ಲ ಹೆಲಿಕಾಪ್ಟರ್ ಮನೆ ಅಂತಂದರೆ ಆ ಕಾನ್ಸೆಪ್ಟ್ ಚೇಂಜ್ ಇದೆ ಓಕೆ ಅತ್ಯಂತ ಹೆಚ್ಚಿನ ನೋಟುಗಳನ್ನು ತಯಾರು ಮಾಡಿ ಅದನ್ನು ಜನರಿಗೆ ಕಡೆ ಹಂಚುವುದು ಆ ರೀತಿಯಾದ ಅದು ಓಕೆ ಇದ್ರ ಬಗ್ಗೆ ಇವತ್ತು ನಾವು ನೋಡೋಣ ಓಕೆ ನಿಮ್ಗೆ ಗೊತ್ತಿರೋದು ನಾನು ಲೈವ್ನಲ್ಲಿ ಕ್ಲಾಸ್ ಮಾಡ್ತೀನಿ ನನ್ನ ಕಡೆ ನನ್ನ ರೆಫರಲ್ ಕೋಡ್ ಚಿದು ಸರ್ ಲೈವ್ ಚಿದು ಸರ್ ಲೈವ್ ಇಲ್ಲಿ ನಿಮಗೆ ನನ್ನ ಕೋಡನ್ನು ಬಳಸಿದರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆಮೇಲೆ ಕೆ ಎಸ್ ಫಿಲಿಮ್ ಸೆಟ್ರೂ ಎರಡು ಸಾವಿರದ ಇಪ್ಪತ್ತರ ಟೆಸ್ಟ್ ಸೀರೀಸನ್ನು ಕೂಡ ಲಾಂಚ್ ಮಾಡಿದೆ ಅದರ ಸದುಪಯೋಗ ನೀವು ಪಡ್ಕೋಬೇಕು ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಕರ್ನಾಟಕ ಎಫ್ ಡಿ ಎಸ್ ಡಿಯ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ಏಪ್ರಿಲ್ ಹತ್ತೊಂಬತ್ತರಿಂದ ಏಪ್ರಿಲ್ ಇಪ್ಪತ್ತಾರರವರೆಗೆ ಪೇಪರ್ ಒನ್ ಹತ್ತು ಇರುತ್ತೆ ಪೇಪರ್ ಟು ಮಧ್ಯಾಹ್ನ ಎರಡು ಇರುತ್ತೆ ಡಿಸ್ಕಷನ್ ಆರಿಂದ ರಾತ್ರಿ ಎಂಟೂವರೆ ಇದರಲ್ಲಿ ಯಾರು ಟಾಪ್ ಟೆನ್ ಬರ್ತಾರೋ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ ಇದರ ಸ್ವಲ್ಪ ಏನು ಪಡ್ಕೊಡ್ರಿ ನಾಲೆಜ್ ವಿತ್ ಗಿಫ್ಟ್ ಓಕೆ ನಮ್ಮ ಅಕಾಡೆಮಿ ಲಾರ್ಜೆಸ್ಟ್ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಅಕಾಡೆಮಿ ಓಕೆ ನೀವು ನಮ್ಮ ಟಾಪ್ ಎಜುಕೇಟರ್ಸ್ ಜೊತೆ ಪ್ರಿಪೇರ್ ಮಾಡ್ಬೋದು ಇದು ನಮ್ಮ ಟೀಮ್ ಎಲ್ಲ ಶಿಕ್ಷಣ ತಜ್ಞರಿದ್ದಾರೆ ಏನು ನಿಮಗೆ ಟಾಪ್ ಎಜುಕೇಷನ್ ಬೇಕೋ ಎಲ್ಲ ವಿಷಯಗಳು ಏನು ಮಾಹಿತಿ ಬೇಕೋ ಎಲ್ಲವನ್ನು ಕೊಡ್ತೀವಿ ಆಮೇಲೆ ಪ್ರತಿ ಸಂಡೇ ಐದರಿಂದ ಎರಡರವರೆಗೆ ಕೆ ಎಸ್ ಫಿಲಿಮ್ಸ್ ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸ್ ಇರ್ತದೆ ಓಕೆ ಅದರ ಸದುಪಯೋಗವನ್ನು ಕೂಡ ನೀವು ಪಡ್ಕೋಬೋದು ಓಕೆ ಈಗಂತೂ ಲಾಕ್ಡೌನ್ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ದರೆ ಇದರ ಸದುಪಯೋಗನ ಕ್ಲಿಯರಾಗಿ ಪಡ್ಕೊಳ್ರಿ ಓಕೆ ಆಮೇಲೆ ನಾನು ಕೂಡ ಲೈವ್ ಆಗಿ ಕ್ಲಾಸ್ ಮಾಡ್ತೀನಿ ನಂದು ಕೂಡ ಎವ್ರಿಡೇ ಸೆಷನ್ ಇರುತ್ತೆ ಅಲ್ಲಿ ನನ್ನ ವಿಡಿಯೋಸ್ ಅನ್ನು ಕೂಡ ನೀವು ನೋಡ್ಬೋದು ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಏನು ಈ ಕೆ ಎಸ್ ಎಕ್ಸಾಮ್ ಇದೆಯೋ ಅದರ ಸಲುವಾಗಿ ಎಲ್ಲ ಕ್ವೆಶನ್ಗಳನ್ನು ಎಸ್ ಎಮ್ ಸಿ ಕ್ಯೂಸ್ ರೀತಿಯಲ್ಲಿ ಕೊಡ್ತಾ ಇದ್ದೀವಿ ನೀವು ಪ್ರತಿಯೊಂದು ವಿಷಯಗಳ ಪ್ಲೇ ಲಿಸ್ಟನ್ನು ನಾವು ಮಾಡಿಟ್ಟಿದ್ದೀವಿ ಅಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಪ್ರತಿಯೊಂದು ವಿಷಯಗಳ ಕ್ವಶನ್ ಪೇಪರನ್ನು ಪಡ್ಕೊಂಡು ಅದನ್ನು ರೆಫರ್ ಮಾಡ್ಬೋದು ಓಕೆ ನಿಮಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ಏನಾದರೂ ಬೇಕಾದರೆ ಇಲ್ಲಿ ಎಲ್ಲ ಸಬ್ಸ್ಕ್ರಿಪ್ಷನ್ ಮಾಹಿತಿ ಇದೆ ಒಂದು ತಿಂಗಳು ಮೂರು ತಿಂಗಳು ಆರು ಹನ್ನೆರಡು ಇಪ್ಪತ್ನಾಲ್ಕು ತಿಂಗಳು ಈ ರೀತಿಯಾದ ಮಾಹಿತಿ ಇದೆ ನೀವು ಅಲ್ಲಿ ಹೋಗಿ ಪಡ್ಕಬೋದು ಒಂದು ತಿಂಗಳಿಗೆ ಒಂದು ಸಾವಿರದ ನಾಲ್ಕು ಮೂರು ತಿಂಗಳಿಗೆ ಒಂದು ಸಾವಿರದ ಒನ್ನೂರ ಅರವತ್ತೇಳು ಪರ್ ಮಂತ್ ಅಂದರೆ ಸಿಕ್ಸ್ ಮಂತ್ ನೈನ್ ತರ್ಟಿ ತ್ರೀ ಹನ್ನೆರಡು ತಿಂಗಳಿಗೆ ಐದುನೂರ ಎಂಬತ್ತ್ಮೂರು ಇಪ್ಪತ್ನಾಲ್ಕು ತಿಂಗಳಿಗೆ ನಾಲ್ಕುನೂರ ಅರವತ್ತೇಳು ಹೀಗೆ ಫೀಸ್ ಸ್ಟ್ರಕ್ಚರ್ ಇದೆ ಅಲ್ಲಿ ಹೋಗಿ ನೀವು ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಂಡ್ರೆ ಎಲ್ಲ ವಿಷಯಗಳ ಟಾಪಿಕ್ ವೈಸ್ ಮಾಹಿತಿ ನಿಮಗೆ ಸಿಗುತ್ತೆ ಅಲ್ಲಿ ಹೋಗಿ ನೀವು ನನ್ನ ರೆಫ್ರಲ್ ಕೋಡ್ ಚಿದು ಸರ್ ಲವ್ ಅಂತ ಹೇಳಿ ನೀವು ಅಲ್ಲಿ ರೆಫ್ರಲ್ ಕೋಡಲ್ಲಿ ಟೈಪ್ ಮಾಡಿದ್ರೆ ನೀವು ಪೇಮೆಂಟನ್ನು ಪ್ರೊಸೆಸ್ ಮಾಡಿದ ಮೇಲೆ ಏಳು ಸಾವಿರ ಐದುದು ಆರು ಸಾವಿರದ ಮುನ್ನೂರು ನೂರಾಗುತ್ತೆ ಅಂದರೆ ಹತ್ತು ಪರ್ಸೆಂಟ್ ನಿಮಗಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಇದರ ಸ್ವಲ್ಪ ಏನು ಪಡೆದುಕೊಳ್ಳಿಕ್ಕೆ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನ ಹಾಕೋಬೇಕು ಏನು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನ ಹಾಕೊಳ್ಬೇಕಾಗ್ತದೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಓಕೆ ನನ್ನನ್ನು ನನ್ನ ಟೆಲಿಗ್ರಾಮ್ ಚಾನಲ್ನ ಕೂಡ ನೀವು ಫಾಲೋ ಮಾಡ್ಬೋದು ಜಾಯ್ನ್ ಆಗ್ಬೋದು ಓಕೆ ಕಾನ್ಸೆಪ್ಟಿಗೆ ಬರೋಣ ಹೆಲಿಕಾಪ್ಟರ್ ಮನಿ ಈ ಹೆಲಿಕಾಪ್ಟರ್ ಮನಿ ಕಾನ್ಸೆಪ್ಟನ್ನು ಕೊಟ್ಟವರು ಯಾರು ಅಂತಂದರೆ ಅಮೆರಿಕದ ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರ್ಯಾಡ್ ಯುರೊಬ್ರು ಗ್ರೇಟ್ ಎಕನಾಮಿಸ್ಟ್ ಅಮೇರಿಕದ್ದು ಈ ಮಿಲ್ಟನ್ ಫೈಡ್ ಮ್ಯಾನ್ ಅಂತಕ್ಕಂಥವ್ರು ಈ ಹೆಲಿಕಾಪ್ಟರ್ ಅಂತಕ್ಕಂಥ ಕಾನ್ಸೆಪ್ಟ್ ಕೊಟ್ಟರು ಈ ಹೆಲಿಕಾಪ್ಟರ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲಿನಿಂದ ಹೆಲಿಕಾಪ್ಟರ್ ಇಂದ ಮೇಲಿನಿಂದ ಹಣ ಟನ್ನಾಗಲಿ ಹಣವನ್ನಾಗಲಿ ಹಾಕುವುದಲ್ಲ ಅದು ಜನರಿಗೆ ಸುಲಭವಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಹೆಲಿಕಾಪ್ಟರ್ ಮನಿ ಅಂತಕ್ಕಂಥ ಟರ್ಮ್ ಅನ್ನು ಪಂಜ್ ಮಾಡಿದ್ರು ಹೆಲಿಕಾಪ್ಟರ್ ಮನಿ ಅಂತಂದರೆ ಅಗ ಅತ್ಯ ಅಗತ್ಯಕ್ಕಿಂತ ಹೆಚ್ಚಿನ ನೋಟುಗಳನ್ನು ಪ್ರೊಡ್ಯೂಸ್ ಮಾಡಿ ಯಾವ ಯಾವ ದೇಶದ ಕೇಂದ್ರ ಬ್ಯಾಂಕ್ ಇರುತ್ತೋ ಆ ದೇಶದ ಕೇಂದ್ರ ಬ್ಯಾಂಕಿಂದ ಹೆಚ್ಚಿನ ನೋಟುಗಳನ್ನ ಪ್ರಿಂಟ್ ಮಾಡಿ ಅದನ್ನು ಜನರಿಗೆ ಹಂಚುವುದು ಎಂದರ್ಥ ಓಕೆ ಇದನ್ನು ಇವರು ಈ ಕಾನ್ಸೆಪ್ಟನ್ನು ದಿ ಆಪ್ಟಿಮಮ್ ಕ್ವಾಂಟಿಟಿ ಆಫ್ ಮನಿ ಅಂತಕ್ಕಂಥ ಅವರ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರೈಡ್ ಮನ್ ಹೆಲಿಕಾಪ್ಟರ್ ಮನಿ ಕುರಿತಾಗಿ ದಿ ಆಪ್ಟಿಮಮ್ ಕ್ವಾಂಟಿಟಿ ಆಫ್ ಮನಿ ಅಂತಕ್ಕಂತಹ ತಮ್ಮ ಪ್ರಬಂಧದಲ್ಲಿ ಮಂಡಿಸಿದ್ದಾರೆ ಇದರ ತತ್ವ ಅಟೆ ವೆರಿ ಸಿಂಪಲ್ ಕೇಂದ್ರ ಬ್ಯಾಂಕ್ಗಳ ಹಣದ ಹರಿವನ್ನು ಹೆಚ್ಚಿಸುವುದು ಓಕೆ ಕೇಂದ್ರ ಬ್ಯಾಂಕ್ಗಳ ಹಣದ ಹರಿವನ್ನು ಏನು ಮಾಡುವುದು ಹೆಚ್ಚಿಸುವುದು ಓಕೆ ಇದನ್ನ ಕಾನ್ಸೆಪ್ಟ್ ಸುಲಭವಾಗಿ ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಮಿಲ್ಟನ್ ಫ್ರೈಡ್ ಈ ಹೆಸರನ್ನು ನೀಡಿದ್ದಾರೆ ಅಂದರೆ ಹೆಲಿಕಾಪ್ಟರ್ನಿಂದ ಹಣವನ್ನು ಉದುರಿಸುವುದು ಅಂದರೆ ಅಲ್ಲ ಓಕೆ ಅದು ನಿಜವಾದ ಅರ್ಥ ಅಲ್ಲ ಅಂದರೆ ಸುಲಭವಾಗಿ ಸಿಗುವಂತೆ ಮಾಡುವುದು ಏನಾಗ್ತದೆ ಇಲ್ಲಿ ನೋಡ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡುವುದು ಕರೆನ್ಸಿ ನೋಟ್ಗಳನ್ನು ಮುದ್ರಿಸಿ ಜನರ ಕೈಗೆ ಸಿಗುವಂತೆ ಮಾಡುವುದು ಓಕೆ ಆರ್ ಬಿ ಏನು ಮಾಡಬೇಕು ನಮ್ಮದು ಸೆಂಟ್ರಲ್ ಬ್ಯಾಂಕ್ ಯಾವುದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಅರಿವೆ ಭಾರಿ ಪ್ರಮಾಣದಲ್ಲಿ ಹಣವನ್ನು ಮುದ್ರಿಸಿ ಕೇಂದ್ರ ಸರ್ಕಾರಕ್ಕೆ ನೀಡಬೇಕು ಮೊದಲೇ ಯಾವುದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ನೀಡಬೇಕು ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ಇಂತಿಷ್ಟು 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 ದೊಡ್ಡವನ್ನು ರಾಜ್ಯ ಸರ್ಕಾರ ಕಳಿಸ್ತಾ ಇದೆ ಅಲ್ಲಿಂದ ರಾಜ್ಯ ಸರ್ಕಾರ ಜನರಿಗೆ ವರ್ಗಾವಣೆಯನ್ನು ಮಾಡ್ತದೆ ಹಣವನ್ನು ಓಕೆ ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂತಂದರೆ ವ್ಯವಹಾರ ಹೆಚ್ಚಾಗ್ತದೆ ಈ ರೀತಿ ಮಾಡೋದರಿಂದ ಡೈರೆಕ್ಟಾಗಿ ವ್ಯವಹಾರ ಹೆಚ್ಚಾಗ್ತದೆ ಮತ್ತು ಅಲ್ಲಿ ವಸ್ತುಗಳ ಬೆಲೆ ಸಹಿತ ಆಗ್ತದೆ ಇದು ಒಳ್ಳೆಯ ಒಂದು ವಿಚಾರ ಅನಿಸಿದ್ರು ಕೂಡ ಇದರಿಂದ ಬಹಳ ಪರಿಣಾಮಗಳು ಕೂಡ ಇವೆ ಬ್ರೀಲಿ ಪಾಸಿಟಿವ್ ಅಷ್ಟೇ ಇಲ್ಲ ನೆಗೆಟಿವ್ ಕೂಡ ಇದೆ ಇದು ಇಂಡೈರೆಕ್ಟಾಗಿ ಮತ್ತು ಒಂದು ಒಂದು ಟೈಮ್ ಇದು ಪಾಸಿಟಿವ್ ಇದ್ದರೆ ನೆಕ್ಸ್ಟ್ ಟೈಮ್ ಇದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಹೀಗೆ ಹಣದ ಒಳಹರಿವು ಹೆಚ್ಚಾಗಿ ಇದರಿಂದ ಒನದ ಹಣದ ಒಳಹರಿವು ಹೆಚ್ಚಾಗಿ ಸರಕು ಸೇವೆಗಳಿಗೆ ಉಪಯೋಗ ಆಗ್ತದೆ ಓಕೆ ಈ ಹೆಲಿಕಾಪ್ಟರ್ ಮನೆ ಅನ್ನೋದು ಹಣದ ಒಳಹರಿವು ಏನಾಗ್ತದೆ ಹೆಚ್ಚಾಗ್ತದೆ ಹೆಚ್ಚಾಗಿ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಅತ್ಯಂತ ಉಪಯೋಗ ಆಗ್ತದೆ ಮತ್ತು ಇದರಿಂದ ಜನ ಜನರ ಅಕೌಂಟ್ಗೆ ನೇರವಾಗಿ ಏನೋ ಹೋಗ್ತದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಬ್ಯಾಂಕ್ ಏನು ಮಾಡ್ತದೆ ಪ್ರಿಂಟ್ ನೋಟನ್ನು ಪ್ರಿಂಟ್ ಮಾಡಿ ಕೇಂದ್ರ ಸರ್ಕಾರ ಕೊಡ್ತದೆ ಕೇಂದ್ರ ಸರ್ಕಾರ ಅಲ್ಲಿ ಏನು ಮಾಡ್ತದೆ ರಾಜ್ಯ ಸರ್ಕಾರ ಕಳಿಸಿ ರಾಜ್ಯ ಸರ್ಕಾರಗಳಿಂದ ಡೈರೆಕ್ಟಾಗಿ ಇಲ್ಲದೆ ಅಕೌಂಟ್ಗೆ ಹೋಗ್ತದೆ ದುಡ್ಡು ಓಕೆ ಜನರ ನೇರವಾಗಿ ಅಕೌಂಟ್ಗೆ ಹೋಗುತ್ತೆ ಮತ್ತು ರಿಸೆಷನ್ ಪರಿಸ್ಥಿತಿ ಇದ್ದಾಗ ಈ ರೀತಿ ಅಂದರೆ ಇದು ಪ್ರಿಂಟ್ ಮಾಡೋದು ಯಾಕೆ ಅಂತಂದರೆ ಏನಾದರೂ ಈ ನೋಡಿರಿ ಫಾರ್ ಎಕ್ಸಾಂಪಲ್ ಈ ಕೊರೋನಾ ಎಫೆಕ್ಟ್ ಈಗ ಮಾಡ್ತಾಯಿದ್ರು ಈ ಕೊರೋನಾ ಎಫೆಕ್ಟ್ ಕಾರಣದಿಂದ ಈ ಪ್ಲ್ಯಾನಿಂಗ್ ಮಾಡ್ತಾ ಇದ್ದರೆ ಬಟ್ ನನಗನ್ಸೋ ಮಟ್ಟಿಗೆ ಇದು ಆಗಲಿಕ್ಕೆಲ್ಲ ಅಷ್ಟೇ ಓಕೆ ಅದಕ್ಕೆ ಅಲ್ಲಿ ಜನರಿಗೆ ಏನು ಮಾಡಿಕೊ ತಿರುಗೇನು ಕೊಡಬೇಕು ಏನು ಮೇಜರ್ ಏನಿರ್ತದನೋ ಅದನ್ನು ಸರ್ಕಾರನೇ ನಿಭಾಯಿಸಬೇಕು ಮೇಜರ್ ಖರ್ಚುಗಳನ್ನು ಸರ್ಕಾರವೇ ನಿಭಾಯಿಸಬೇಕು ಹಾಗಾದರೆ ಈ ರೀತಿ ಮಾಡೋದ್ರಿಂದ ಪರಿಣಾಮ ಏನಾಗ್ತದೆ ಹೈಪರ್ ಇನ್ಫ್ಲೇಷನ್ ಆಗ್ಬೋದು ಹೈಪರ್ ಹೈಪರ್ ಇನ್ಫ್ಲೇಷನ್ ಅತ್ಯಂತ ಅತಿ ಹೆಚ್ಚಾದ ಹಣದುಬ್ಬರ ಆಗ್ತದೆ ಆಮೇಲೆ ರೂಪಾಯಿ ಮೌಲ್ಯ ಕಡಿಮೆ ಆಗೋದು ಆಬ್ವಿಯಸ್ಲಿ ನಿಜವಾಗೂ ಇಲ್ಲಿ ನೋಡ್ರಿ ಪರಿಣಾಮಗಳು ನೋಡಿದ ನೋಡ್ತಾ ಬಂದಾಗ ಹೈಪರ್ ಇನ್ಫ್ಲೇಷನ್ ಆಗ್ಬೋದು ಈ ಹೈಪರ್ ಇನ್ಫ್ಲೇಷನ್ ಆದಂತೆ ಆದಂತೆ ಏನಾಗ್ತದೆ ವಸ್ತುಗಳ ಮೌಲ್ಯ ಕೂಡ ಹೆಚ್ಚಾಗ್ತದೆ ವಸ್ತುಗಳ ಮೌಲ್ಯ ಹೆಚ್ಚಿಗೆ ಆದಂಥವಂತೆ ಒಂದು ಯಾವುದೋ ವಸ್ತು ಅಂತ ತೊಗೋಬೇಕಾದ್ರು ನಾವು ಚೀಲುಗಡ್ಲೆ ದುಂಡನ್ನು ಒಯ್ಬೇಕಾಗ್ತದೆ ಚೀಲ್ಗಡ್ಲೆ ಈ ರೀತಿಯಾದ ಪರಿಸ್ಥಿತಿ ಬರ್ತದೆ ಮತ್ತು ರೂಪಾಯಿ ಮೌಲ್ಯ ಅತ್ಯಂತ ಕಡಿಮೆ ಆಗ್ತದೆ ಈ ನೀವು ಜಿಂಬಾಂಬೆ ಶೋ ಅನ್ನ ಕೇಳಿರ್ಬೋದು ಜಿಂಬಾಂಬೆ ಯಶೂ ಈಗ ಒಂದು ಸಣ್ಣ ವಸ್ತು ಹೋಗ್ಬೇಕಾದ್ರೆ ಚೀಲ್ಗಡ್ಲೆ ಒಯ್ತಿದ್ರು ಅವರು ಆ ರೀತಿಯಾದ ಇತ್ತು ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ನೋಟುಗಳನ್ನ ಪ್ರಿಂಟ್ ಮಾಡಿ ಕಳಿಸೋದ್ರಿಂದ ಆಗ್ತಕ್ಕಂಥ ಅನಾಹುತ ಅಷ್ಟಿಷ್ಟಲ್ಲ ಬಟ್ ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಮಾಡಬೇಕಾಗಿರೋದು ಅನಿವಾರ್ಯ ಇರ್ತದೆ ಮತ್ತು ಇನ್ನೊಂದು ಪರಿಣಾಮ ಏನಾಗ್ತದೆ ಅಂದರೆ ಈ ರೀತಿ ಬಂದಿರತಕ್ಕಂತಹ ನಾವು ಜನ ಏನು ಮಾಡಬೇಕು ಖರ್ಚು ಮಾಡಬೇಕು ತಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಇಟ್ಕೊಂಡು ಕುಂಟಿರೋದಲ್ಲ ಇದನ್ನು ಮಾಡಿದ್ದಕ್ಕೆ ಖರ್ಚು ಮಾಡಲಿ ಆಯಾ ಸಮಯಕ್ಕೆ ಖರ್ಚು ಮಾಡಲಿಕ್ಕೆ ಕೊಟ್ಟಿದ್ದು ಇದನ್ನು ಸೇವಿಂಗ್ ಮಾಡಿಟ್ಕೊಂಡ್ರೆ ಇದು ಆರ್ಥಿಕತೆ ಮೇಲೆ ಪರಿಣಾಮ ಬೀಳ್ತದೆ ಹಾಗಾದರೆ ಇದನ್ನು ಯಾವಾಗ ಬಳಸ್ಬೋದು ಈ ಹೆಕಾಪ್ಟರ್ ಮನೆಯನ್ನು ಯಾವಾಗ ಬಳಸ್ಬೋದು ಅಂತಂದಾಗ ಆರ್ಥಿಕ ಬಿಕ್ಕಂಟು ಯಾವಾಗ ಉಂಟಾಗಿರ್ತದನೋ ಆಗ ಸಾಂಪ್ರದಾಯಿಕ ವಿತ್ತೀಯ ನೀತಿಗಳು ಆರ್ಥಿಕ ಸಹಾಯ ಮಾಡುವಷ್ಟು ಸಮರ್ಥರಿಲ್ಲದೆ ಇರುವಾಗ ಈ ಸಾಂಪ್ರದಾಯಿಕ ನೀತಿಗಳು ನೀತಿಗಳೇನಿರ್ತಾವೆ ಅವು ನಮ್ಮ ಆರ್ಥಿಕತೆಗೆ ಸಹಾಯ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಆರ್ಥಿಕ ಬಿಕ್ಕಟ್ಟು ಬಂದಾಗ ಹೆಲಿಕಾಪ್ಟರ್ ಮನೆ ಮೊರೆಯನ್ನು ಹೋಗಲೇಬೇಕಾಗ್ತದೆ ಈಗ ನೋಡಿ ಕೊರೋನಾ ಎಫೆಕ್ಟಾಗಿ ಎಲ್ಲ ಇಂಡಸ್ಟ್ರೀಸ್ ಆಗಿರ್ಬೋದು ಏನು ಸರ್ಕಾರಕ್ಕೆ ಮೂಲ ಆದಾಯ ಏನು ಬರ್ತಿತ್ತು ಸರ್ಕಾರಕ್ಕೆ ತೆರಿಗೆ ಏನು ಬರ್ತಿತ್ತು ಅವೆಲ್ಲ ಕೂಡ ಕೂಡ ಶಟ್ಡೌನ್ ಆಗಿಬಿಟ್ಟು ಲಾಕ್ಡೌನ್ ಆಗಿಬಿಟ್ಟೆ ಈಗ ಈ ಲಾಕ್ಡೌನ್ ಇರೋದರಿಂದ ಸಿಕ್ಕಾಪಟ್ಟೆ ಏನಾಗ್ತಿದೆ ತೊಂದರೆ ಆಗ್ತಾಯಿದೆ ಓಕೆ ಬಟ್ ಅದು ಅನಿವಾರ್ಯ ಕೂಡ ನಾವು ಇರಲೇಬೇಕು ಈಗ ಸದ್ಯದ ಪರಿಸ್ಥಿತಿಗಂತೂ ಅದು ಏನೇ ಆಗಲಿ ಇರಲೇಬೇಕು ಓಕೆ ನಮ್ಮ ಪ್ರಧಾನಿಯವರು ಸಹಿತ ನಮ್ಮ ಆರ್ಥಿಕತೆಗಿಂತಲೂ ಜನರ ಜೀವನ ಮುಖ್ಯ ಅಂತ ಹೇಳಿ ಹೇಳಿದ್ದಾರೆ ಓಕೆ ಅದಕ್ಕಾಗಿ ನಾವೇನು ಮಾಡಬೇಕು ಈಗ ಅನಿವಾರ್ಯವಾಗಿ ಇದು ಅವಶ್ಯಕತೆ ಇದೆ ಬಟ್ ಇದನ್ನು ಮಾಡಲೇಬೇಕು ಅಂತ ಹೇಳಿ ಇನ್ನೂ ಏನಾಗಿಲ್ಲ ಓಕೆ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಹಣದುಬ್ಬರ ಬೆಳಿತದ ವಿರುದ್ಧ ಹೋರಾಡಲು ಪರ್ಯಾಗಿ ಆರ್ಥಿಕತೆ ಇದನ್ನು ಪರಿಗಣಿಸಲೇಬೇಕು ಹನದುಬ್ಬರ ವಿಳಿತದ ಏನಾಗ್ತಾಯಿದ್ನು ಇದ್ರ ವಿರುದ್ಧ ಹೋರಾಡಬೇಕು ಅಂತಂದರೆ ಅನಿವಾರ್ಯವಾಗಿ ನಾವು ಹೆಲಿಕಾಪ್ಟರ್ ಮನೆ ಮೊರೆಯನ್ನು ಹೋಗಬೇಕು ಅಷ್ಟೇ ಅಲ್ಲದೆ ಸರಿಯಾಗಿ ಚೆನ್ನಾಗಿ ಬಳಸಿಕೊಳ್ಳುವ ಚಾಕಚಕ್ಯತೆಯೂ ಇರಬೇಕು ಈ ಹೆಲಿಕಾಪ್ಟರ್ ಮಾಡಿ ಮಾಡಿಬಿಟ್ಟು ನಾವು ಹೇಗೆ ಬೇಕಾದ ರೀತಿ ಬಳಸ್ಕೊಳ್ತೀವಿ ಅಂತಂದ್ರಲ್ಲ ನಿಮಗೆ ಜಿಂಬಾಂಬೆ ಮತ್ತು ವೆನ್ಯೂ ಇಶು ಇಶ್ಯೂ ಓಕೆ ಆ ರೀತಿ ಪರಿಸ್ಥಿತಿ ಉಂಟಾದರೂ ಆಗ್ಬೋದು ಓಕೆ ಅದಕ್ಕಾಗಿ ಒಂದು ಯಾವ ಬಳಸ್ಬೋದು ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಹಣದುಬ್ಬರ ವಿಳಿತದ ಬಗ್ಗೆ ಹೋರಾಡಲಿಕ್ಕೆ ಒಂದು ಪರ್ಯಾದ ಆರ್ಥಿಕತೆ ಬೇಕಾಗ್ತದೆ ಅದರ ಜೊತೆಗೆ ಇಲ್ಲಿ ನೋಡಿರಿ ಈ ಹಿಂದೆ ಜಾರಿಯಾಗಿದೆಯಾ ನಾನು ಹೇಳಿಲ್ಲ ಈಗ ಜುಂಬಾಂಬೆ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಜುಂಬಾಂಬೆ ಮತ್ತು ದಕ್ಷಿಣ ಅಮೆರಿಕಾದಲ್ಲಿರ್ತಕ್ಕಂಥ ಈ ಚಿತ್ರದಲ್ಲಿ ನೋಡ್ಬೋದು ಈ ದೇಶಗಳು ಭಾರಿ ಪ್ರಮಾಣದಲ್ಲಿ ಏನು ನೋಡಿದ್ದು ಹಣವನ್ನು ಮುದ್ರಣ ಮಾಡಿ ಹಂಚಿಬಿಟ್ಟಿದ್ರು ಎಲ್ಲರಿಗೂ ಅದರ ಪರಿಣಾಮ ಹಣ ಎಲ್ಲ ಜನರ ಕೈ ಸೇರಿತ್ತು ವಸ್ತುಗಳ ಬೆಲೆ ಸಿಕ್ಕಾಪಟ್ಟೆ ಏರ್ಬಿಡ್ತು ಒಂದು ಸಣ್ಣ ವಸ್ತು ತರಬೇಕಾದ್ರೂ ಚೀಲುಗಿಡ್ಲೇ ಹಣ ಬೇಕಾಗುತ್ತಿತ್ತು ಓಕೆ ಈ ರೀತಿಯಾಗಿ ಎರಡು ದೇಶಗಳು ಯಾವ ಮಟ್ಟ ಕೇಳುವು ಅನ್ನೋದನ್ನು ನೋಡಬೇಕು ಇದರಿಂದ ನಾವು ಪಾಠ ಕಲಿಬೇಕಾಗ್ತದೆ ಓಕೆ ಸಿಂಪಲಾಗಿ ನಾನು ಹೇಳ್ತಾ ಇರೋದು ಅಷ್ಟೇ ಅಲ್ಲಿ ತಪ್ಪುಗಳಿಂದ ನಾವು ಪಾಠವನ್ನು ಕಲಿಬೇಕಾಗ್ತದೆ ಈಗ ಜಿಂಬಾಂಬೆ ವೆನಿಜ್ವಲಾ ದೇಶಗಳು ಯಾವ ಮಟ್ಟಿಯ ಆರ್ಥಿಕತೆಯಿಂದ ಹರಿದು ಹಂಚಿ ಹೋದವು ಅನ್ನೋದನ್ನು ನಾವು ಕಲ್ತಿದ್ದೀವಿ ಈಗ ಓಕೆ ಅದನ್ನು ಕಣ್ಣಾರೆ ನೋಡಿದ್ದೀವಿ ಅದಕ್ಕಾಗಿ ಮತ್ತ ಅಂಥ ತಪ್ಪನ್ನು ನಮ್ಮಿಂದ ಆಗಬಾರ್ದು ಅಂತಂದರೆ ನಾವು ಸರಿಯಾಗಿ ಇದನ್ನ ಹೆಲಿಕಾಪ್ಟರ್ ಮನಿಯನ್ನು ತಂದರೂ ಸಹಿತ ಸರಿಯಾಗಿ ಬಳಸ್ಕೊಳ್ಬೇಕಾಗ್ತದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಏನು ಮಾಡಬಹುದು ನೋಡಿ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನಾರ ನವೆಂಬರ್ ಎಂಟು ನವೆಂಬರ್ ಎಂಟರಂದು ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಂದು ರಾತ್ರಿ ಎಂಟು ಗಂಟೆಗೆ ಆಗಿನ ಪ್ರಧಾನಿಯವರು ಅವಾಗ ಅವಾಗಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮೋದಿಯವರಿದ್ದರು ಅವ್ರು ಏನು ಮಾಡಿದ್ರು ಈ ಭ್ರಷ್ಟಾಚಾರ ಆಗಿರ್ಬೋದು ಬ್ಲ್ಯಾಕ್ ಮೇನ್ ಆಗಿರ್ಬೋದು ಮತ್ತು ಉಗ್ರಗಾಮಿ ಚಟುವಟಿಕೆಗಳನ್ನ ಮಟ್ಟ ಹಾಕಲಿಕ್ಕೆ ಐದುನೂರು ಒಂದು ಸಾವಿರ ನೋಟನ್ನು ಬ್ಯಾನ್ ಮಾಡ್ರು ಏನಾಗ್ತಿತ್ತು ಪಾಕಿಸ್ತಾನದಿಂದ ನಕಲಿ ನೋಟುಗಳು ಬರ್ತಿತ್ತು ಭಾರತಕ್ಕೆ ಅದರಿಂದ ಆರ್ಥಿಕ ಆರ್ಥಿಕತೆಗೆ ಬಹು ದೊಡ್ಡ ಹೊಡೆತ ಬೀಳುತ್ತದೆ ಅಂತಕ್ಕಂಥ ಕಾರಣವನ್ನು ಮನಗಂಡು ಅದನ್ನು ಅನಿವಾರ್ಯವಾಗಿ ಆ ಒಂದು ಡಿಶನ್ನು ತೆಗೆದುಕೊಳ್ಬೇಕು ಅದನ್ನು ತಗೊಂಡ್ರು ಅದನ್ನು ತೊಗೊಂಡ್ಮೇಲೆ ಎರಡು ಸಾವಿರದ ನೋಟನ್ನು ಬಿಡುಗಡೆ ಮಾಡ್ರು ಎರಡು ಸಾವಿರದ ನೋಟನ್ನು ಮಿನಿಮಮ್ ಆಗಿ ಬಿಡುಗಡೆ ಮಾಡ್ರು ಹೆಚ್ಚಿನ ಬಿಡುಗಡೆ ಆಗಲಿಲ್ಲ ಯಾಕೆ ಹೆಚ್ಚಿಗೆ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಡಿಜಿಟಲ್ ಮನಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಡಿಜಿಟಲ್ ವ್ಯವಹಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚಿನ ನೋಟುಗಳನ್ನ ಪ್ರಿಂಟ್ ಮಾಡಲಿಲ್ಲ ಇದು ಒಂದು ಹೆಲಿಕಾಪ್ಟರ್ ಮನಿಯನ್ನು ಜಾರಿಗೊಳಿಸಲಿಕ್ಕೆ ಕಷ್ಟ ಅಂತಕ್ಕಂಥ ಮಾತು ನೋಡಿರಿ ಐದುನೂರು ಆಮೇಲೆ ಸಾವಿರ ನೋಟಂತೂ ಬ್ಯಾನಾಗಿದೆ ಈಗಿರೋದು ಎರಡು ಸಾವಿರದ ನೋಟು ಬಟ್ ಅವು ಅವುಗಳನ್ನು ಕೂಡ ಮಿನಿಮಮ್ ಆಗಿ ಏನು ಮಾಡಿದ್ದಾರೆ ಪ್ರಿಂಟ್ ಮಾಡಿದ್ದಾರೆ ಯಾಕೆ ಮಿನಿಮಮ್ ಆಗಿ ಪ್ರಿಂಟ್ ಮಾಡಿದ್ದಾರೆ ಅಂತಂದರೆ ಎಲ್ಲ ಹಣವನ್ನು ಡಿಜಿಟಲ್ ಕ್ಯಾಶ್ ಪೇಮೆಂಟ್ ಎಲ್ಲ ಡಿಜಿಟಲ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡಿದರು ಈಗ ಅಮೌಂಟ್ ಕೂಡ ಇರುವುದು ಕಡಿಮೆ ಇದನ್ನೀಗ ನಾವು ಬಿಡುಗಡೆಗೊಳಿಸಿದರೆ ಏನಾಗುತ್ತೆ ಈ ರೀತಿ ಹನು ಹೆಲಿಕಾಪ್ಟರ್ ಮನೆಯನ್ನು ಬಿಡುಗಡೆಗೊಳಿಸಬೇಕಾದ್ರೆ ಹೆಚ್ಚಿನ ಸಂಪನ್ಮೂಲ ಬೇಕಾಗುತ್ತದೆ ಈ ಸದ್ಯಕ್ಕಂತೂ ಇದು ಕಷ್ಟ ಅಂಥೇಳಿ ಅನ್ನಿಸ್ತಾ ಇದೆ ಆದರೆ ಇತ್ತೀಚಿನ ಒಂದು ವಿಚಾರ ಏನು ಅಂತಂದರೆ ಕೆ ಸಿ ಆರ್ ಅವರು ತೆಲಂಗಾಣದ ಸಿ ಎಮ್ ಕೆ ಸಿ ಆರ್ ಅವರು ಏನು ಹೇಳಿದ್ದಾರೆ ಟೋಟಲ್ ನಮ್ಮ ಭಾರತದ ಈ ಸದ್ಯಕ್ಕೆ ಜಿ ಡಿ ಪಿ ಇರೋದು ಎರಡು ನೂರು ಲಕ್ಷ ಕೋಟಿ ಎರಡು ನೂರು ಲಕ್ಷ ಕೋಟಿಯಲ್ಲಿ ಐದು ಪರ್ಸೆಂಟ್ ಎರಡು ನೂರು ಲಕ್ಷ ಕೋಟಿಯಲ್ಲಿ ಎಷ್ಟು ಐದು ಪರ್ಸೆಂಟ್ ಅಂತಾರೆ ಹತ್ತು ಲಕ್ಷ ಕೋಟಿ ರೂಪಾಯಿ ಆಯಿತು ಈ ಹತ್ತು ಲಕ್ಷ ಕೋಟಿ ರೂಪಾಯಿಯನ್ನು ಹೆಲಿಕಾಪ್ಟರ್ ಮನೆಯ ರೂಪದಲ್ಲಿ ಕೊಡೋಣ ಅಂತಕ್ಕಂಥ ಒಂದು ವಿಚಾರದ ಪರವಾಗಿ ಕೆ ಸಿ ಆರ್ ಅವರು ಮಾತ್ರ ಇದ್ದಾರೆ ಬಟ್ ನೋಡಬೇಕು ಮುಂದಿನ ದಿನ ದಿನಮಾನಗಳಲ್ಲಿ ಹೇಗೆ ಹೋಗ್ತದೆ ಏನಾಗ್ತದೆ ಅಂಥೇಳಿ ಓಕೆ ಇದಿಷ್ಟು ಹೆಲಿಕಾಪ್ಟರ್ ಬಗ್ಗೆ ಒಂದು ಸಲ ಕ್ಲಿಯರ್ ನೋಡ್ಕೊಂಬಿಡೋಣ ಕಾನ್ಸೆಪ್ಟ್ ತಂದವರು ಅಮೆರಿಕದ ಅರ್ಥಶಾಸ್ತ್ರಜ್ಞ ಮಿಲ್ಟನ್ ಫ್ರ್ಯಾಡ್ಮ್ಯಾನ್ ದಿ ಆಪ್ಟಿಮಮ್ ಕ್ವಾಂಟಿಟಿ ಆಫ್ ಮನಿ ಅಂತಕ್ಕಂಥ ಒಂದು ಪ್ರಬಂಧದಲ್ಲಿ ಓಕೆ ಇದರ ಉದ್ದೇಶ ಅಷ್ಟೇ ಕೇಂದ್ರ ಬ್ಯಾಂಕ್ಗಳ ಹಣೆದನ್ನು ಹೆಚ್ಚಿಸುವುದು ಓಕೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕರೆನ್ಸಿ ನೋಟುಗಳನ್ನ ಮುದ್ರಿಸಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಕೇಂದ್ರ ಸರ್ಕಾರದನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟು ರಾಜ್ಯ ಸರ್ಕಾರ ಎಲ್ಲ ಜನರಿಗೆ ಅದನ್ನು ಹಂಚುತ್ತಿತ್ತು ಓಕೆ ಇದನ್ನೇನು ಮಾಡೋದರಿಂದ ದಿಢೀರಾಗಿ ವ್ಯವಹಾರ ಬೆಳೀತದೆ ಆಮೇಲೆ ಒಳಹರಿವು ಹೆಚ್ಚಾಗಿ ಸರಕು ಸೇವೆಗಳಿಗೆ ಉಗಿಯಾಗುತ್ತದೆ ಓಕೆ ಇದರಿಂದ ಹಣ ಜನರ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಆಗ್ತದೆ ಇದರಿಂದ ತೆರಿಗೆ ವಿನಾಯಿತಿ ಕೂಡ ಸಿಗುವುದರಿಂದ ಹೆಲಿಕಾಪ್ಟರ್ನಿಂದ ತೆರಿಗೆ ವಿನಾಯಿತಿ ಕೂಡ ಸಿಗ್ತದೆ ಸರ್ಕಾರ ಹೆಚ್ಚಾಗಿ ಖರ್ಚು ಮಾಡ್ತದೆ ಪರಿಣಾಮಗಳು ಏನಾಗ್ಬೋದು ನೆಗೆಟಿವ್ ಪರಿಣಾಮ ಏನು ಬೀಳ್ಬೋದು ಹೈಪರ್ ಇನ್ಫ್ಲೇಷನ್ ಆಗ್ಬೋದು ರೂಪಾಯಿ ಮೌಲ್ಯ ಕಡಿಮೆ ಆಗ್ಬೋದು ಜನರು ತಮ್ಮ ಸೇವಿಂಗ್ನಲ್ಲಿ ಅಕೌಂಟನ್ನು ಇಟ್ಕೊಂಡ್ರೆ ಇದು ಆರ್ಥಿಕತೆ ಕೂಡ ದೊಡ್ಡ ಹೊಡೆದು ಬೀಳ್ತದೆ ಯಾವಾಗ ಬಳಸ್ಬೋದು ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ ಹಣದುಬ್ಬರ ದುಬ್ಬರ ವಿರುದ್ಧ ಹೋರಾಡಲಿಕ್ಕೆ ಆಮೇಲೆ ಈ ಮೊದಲು ಜಿಂಬಾಂಬೆ ಮತ್ತು ವಿನಿಜ್ವಾಲಯದಲ್ಲಿ ಉಂಟಾಗಿತ್ತು ಬಟ್ ಅದರ ನೆಗೆಟಿವ್ ಪರಿಣಾಮವನ್ನು ಬಿಡಿತು ಅದರಿಂದ ನಾವು ಕಲಿಬೇಕು ಓಕೆ ಏನು ಕೇಂದ್ರ ಸರ್ಕಾರ ಏನು ಮಾಡ್ಬೋದು ಈ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಎರಡು ಸಾವಿರದ ನೋಟುಗಳ ಒಂದು ವಿಚಾರ ಕುರಿತಾಗಿ ಬಂತು ಅಂತಂದರೆ ಡಿಜಿಟಲ್ ಯುಗಕ್ಕೆ ಹೊಂದಿಕೊಂಡ ರೀತಿಯನ್ನು ನೋಡಿದ್ರೆ ಹೆಲಿಕಾಪ್ಟರ್ ಮನಿ ಅಂತರ್ತಕ್ಕಂಥದ್ದು ಕಷ್ಟ ಅಂತ ಹೇಳಿ ಅನ್ನಿಸ್ತಾ ಇದೆ ಓಕೆ ಇದಿಷ್ಟು ಹೆಲಿಕಾಪ್ಟರ್ ಮನಿ ಬಗ್ಗೆ ಓಕೆ ಮಿಸ್ ಮಾಡಬೇಡಿ ಕರ್ನಾಟಕ ಎಡೆಯ ಸಡೆಯ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ ಇದೆ ಅದರಲ್ಲಿ ಎಲ್ಲರೂ ಭಾಗವಹಿಸಿ ನಾಲೆಜ್ ಜೊತೆಗೆ ಗಿಫ್ಟನ್ನು ಕೂಡ ಬರೆದುಕೊಳ್ಳ್ರಿ ಓಕೆ ಗಾಯಸ್ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ಅನ್ ಅಕಾಡೆಮಿ ನಾಮ್ ಜನ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಿಮ್ಮ ಗೆಳೆಯರಿಗೂ ಈ ಮಾಹಿತಿಯನ್ನು ಹಂಚಿ ಥ್ಯಾಂಕ್ ಯು ಸೊ ಮಚ್ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಬಾಯ್